ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಊರಿನಲ್ಲಿ 1891ರ ಜೂನ್ 6ರಂದು ಜನಿಸಿದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಆಸ್ತಿ ಎಂದೇ ಪ್ರಸಿದ್ಧರಾಗಿದ್ದರು. ಮೈಸೂರು ಸರ್ಕಾರದ ಅಸಿಸ್ಟೆಂಟ್ ಕಮಿಷನರ್ ಆಗಿ ವೃತ್ತಿ ಆರಂಭಿಸಿದ ಮಾಸ್ತಿಯವರು ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರು. ಮಾಸ್ತಿಯವರು ಸಬ್ ಡಿವಿಜನ್ ಆಫೀಸರ್, ಮ್ಯಾಜಿಸ್ಟ್ರೇಟ್ ಮತ್ತು ಕಂಟ್ರೋಲರ್, ಡೆಪ್ಯೂಟಿ ಕಮಿಷನರ್, ಎಕ್ಸೈಸ್ ಕಮಿಷನರ್ ಹೀಗೆಯೇ ಮೊದಲಾದ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದರ ಜೊತೆ ಜೊತೆಯೇ ಶುರುವಾಗಿದ್ದ ಸಾಹಿತ್ಯ ಕೃಷಿ ನಿವೃತ್ತಿಯ ಅನಂತರ ಅತ್ಯಂತ ವೇಗ ಪಡೆಯಿತು. ಕನ್ನಡದ ಸಣ್ಣ ಕಥೆಗಳ ಜನಕ ಎನಿಸಿದ ಇವರು ಕಥೆ, ಕಾದಂಬರಿ, ಕಾವ್ಯ ವಿಮರ್ಶೆ ಹೀಗೆಯೇ ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಚನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ ಮಾಸ್ತಿಯವರ ಮಹತ್ವದ ಐತಿಹಾಸಿಕ ಕಾದಂಬರಿಗಳು. ಮೂಲತಃ ತಮಿಳು ಮನೆತನದವರಾದರೂ ಕನ್ನಡದ ದೀಪವನ್ನು ಜ್ವಲಂತವಾಗಿ ಬೆಳಗಿದವರು ಮಾಸ್ತಿ. ಭಾರತೀಯ ಜ್ಞಾನಪೀಠವನ್ನು ತನ್ನದಾಗಿಸಿಕೊಂಡ ಇವರ ಕಾದಂಬರಿ ಚಿಕ್ಕವೀರ ರಾಜೇಂದ್ರ. ಮಾಸ್ತಿಯವರು ಸಾಮಾಜಿಕ, ತಾತ್ವಿಕ ಮತ್ತು ಸೌಂದರ್ಯದ ವಿಷಯಗಳ ಮೇಲೆ ಕವಿತೆಗಳನ್ನು ರಚಿಸುವುದರಲ್ಲಿ ಹೆಸರುವಾಸಿಯಾಗಿದ್ದರು. ತಮ್ಮದು ಸುಖವುಂಡ ಜಯಕಂಡ ಜೀವನವೆಂದು ಅವರ ಆತ್ಮಚರಿತ್ರೆ ಭಾವದಲ್ಲಿ ಹೇಳಿಕೊಂಡಿದ್ದಾರೆ ಮಾಸ್ತಿ. ಅವರ ದೊಡ್ಡ ಬದುಕು ನಮಗಾಗಿ ಬಿಟ್ಟು ಹೋದ ಸಾಹಿತ್ಯ ರಾಶಿ ಸದಾ ಸ್ಫೂರ್ತಿದಾಯಕ. ಕನ್ನಡವನ್ನು ಆಸ್ತಿಯೆಂದು ಬದುಕಿದ ಮಾಸ್ತಿಯವರನ್ನು ಕನ್ನಡಿಗರು ಮಾಸ್ತಿಯೇ ಕನ್ನಡದ ಆಸ್ತಿ ಎಂದು ಮನೆ ಮನೆಗಳಲ್ಲಿಟ್ಟು ಪೂಜಿಸುತ್ತಿದ್ದಾರೆ.